ಸತ್ಯ ಸತ್ಯ. ಅಯೋಧ್ಯಾಧೀಶನಿಗೆ ಹೃದಯ ಎಲ್ಲಿಂದ ಬಂತು ಪ್ರಭು? ಅಮೂಲ್ಯವಾದ ಮಯೂರ ಸಿಂಹಾಸನಕ್ಕೆ ಅದು ವಿನಿಮಯವಾಗಿದೆ. ಆ ಹೃದಯವಿದ್ದರೆ ಎಲ್ಲಿ ಈಗ ನವರತ್ನ ಖಚಿತವಾದ ಮಯೂರ ಸಿಂಹಾಸನ ಮಂಡಿಸಿಬಿಟ್ಟಿದೆ. ರಾಮನು ನಿನಗಷ್ಟು ಅನುಕೂಲಾಗಿದೆ. ತಾವು ಹಾಗೆನ್ನಲಾಗದು ಪ್ರಭು. ಶ್ರೀರಾಮಚಂದ್ರಮೂರ್ತಿಗೆ ನಾವೆಲ್ಲರೂ ಅಲ್ಪರಾದೆವು ಎಂದು ಮಾತ್ರ ಹೇಳಿ. ಶ್ರೀರಾಮಚಂದ್ರನಿಂದು ಅಯೋಧ್ಯೆಯ ಅಭಿಷಿಕ್ತ ಅರಸು. ಇಂದವನು ಯಾರನ್ನು ಲಕ್ಷಿಸಬೇಕಾದ ಅಗತ್ಯ ಉಂಟು? ತಪ್ಪು ತಿಳಿದಿರುವೆ ಲಕ್ಷ್ಮಣ, ತಪ್ಪು ತಿಳಿದಿರುವೆ. ಈ ಸಿಂಹಾಸನದ ಸಲುವಾಗಿ ನಾನು ನಿಮ್ಮೆಲ್ಲರನ್ನೂ ತುಳಿದು ಮೆಟ್ಟಿದ್ದೇನೆಂದು ಭಾವಿಸಿರುವೆ. ಇಂತಹ ಮನೋವೃತ್ತಿ ನನ್ನಲ್ಲಿದ್ದರೆ ಭರತನು 14 ವರ್ಷ ರಾಜ್ಯವಾಳುತ್ತಿರಲಿಲ್ಲ. ನಾನು ನೀನು 14 ವರ್ಷಗಳ ಕಾಲ ಅರಣ್ಯವಾಸವನ್ನು ಅನುಭವಿಸುತ್ತಿರಲಿಲ್ಲ. ಅದು ಅಂದಿನ ಮಾತು. ಅರಣ್ಯದ ನಿಸರ್ಗ ರಮ್ಯ ಜೀವನವನ್ನು ರಾಮನು ಕವಿಹೃದಯದಿಂದ ಆಹ್ವಾನಿಸಿ ಆಸ್ವಾದಿಸುತ್ತಿದ್ದ ಕಾಲ. ಅಂದಿನ ರಾಮನ ಹೃದಯಸ್ಥವಾಸಿ ಜಾನಕಿಯಾಗಿದ್ದಳು. ಆ ಜಾನಕಿಗಾಗಿ ರಾಮನು ಸರ್ವಸ್ವವನ್ನು ತ್ಯಜಿಸಲು ಸಿದ್ಧನಾಗಿದ್ದನು. ಪ್ರಾಣವನ್ನೇ ಹುಲ್ಲುಗಾಣಿಸಿ ಲೋಕೈಕ ವೀರನಾದ ರಾವಣೇಶ್ವರನೊಂದಿಗೆ ಕಾಳಗಕ್ಕೆ ಸಿದ್ಧನಾಗಿದ್ದನು. ಆದರೆ ಆ ರಾಮನಿಂದು ಜಗತ್ತಿನಿಂದ ಮಾಯವಾಗಿ ಬಿಟ್ಟಿದ್ದಾನೆ. ವರ್ಷ ಕಾಲದಲ್ಲಿ ಕಾಣುವ ದಿನಕರನ ಕಳೆಯಂತೆ ಸುಳಿದು ಮಾಯವಾಗಿ ಬಿಟ್ಟಿದ್ದಾನೆ. ಅಂದು ನಾವು ಕಂಡಿದ್ದ ರಾಮನು ಜೀವಂತ ವ್ಯಕ್ತಿಯೋ ಅಥವಾ ನಮ್ಮ ಮೃಗತೃಷ್ಣೆಯೋ ಎಂದು ಸಂದೇಹ ಪಡುವಂತೆ ಮಾಡಿದ್ದಾನೆ. ಅಂದಿನ ರಾಮ ಸೀತಾರಾಮನಾಗಿದ್ದ, ಈ ಲಕ್ಷ್ಮಣನ ಸೋದರನಾಗಿದ್ದ. ಆದರಿಂದು ಆ ರಾಮನನ್ನಗಲಿ ಸೀತಾರಾಮನನ್ನಗಲಿ ಲಕ್ಷ್ಮಣನು ಅನಾಥನಾಗಿದ್ದಾನೆ ಪ್ರಭು, ಅನಾಥನಾಗಿದ್ದಾನೆ. ಲಕ್ಷ್ಮಣ, ನನ್ನನ್ನು ಅಣ್ಣನೆಂದು ಒಪ್ಪಿಕೊಳ್ಳುವುದಕ್ಕೂ ಹಿಂಜರಿಯುತ್ತಿರುವೆಯಾ? ಅಂತಹ ಭಾಗ್ಯಶಾಲಿ ನಾನಲ್ಲ ಪ್ರಭು. ಅಯೋಧ್ಯೆಯ ಮಹಾರಾಜನನ್ನು ನನ್ನ ಅಣ್ಣನೆಂದು ಹೇಳಿಕೊಳ್ಳುವ ಔದತ್ಯವನ್ನು ತೋರಲಾರೆ. ಇಂತಹ ಚುಚ್ಚು ಮಾತುಗಳಿಂದ ಹಿರಿಯುವುದಕ್ಕಿಂತ ಮನೆಯಾದ ಸಬಳದಿಂದ ನನ್ನನ್ನು ಹಿರಿಯಬಾರದೆ? ಪ್ರಭುವು ದೀನ ಪ್ರಜೆಯಲ್ಲಿ ಇಂತಹ ಮಾತುಗಳನ್ನಾಡಬಾರದು. ಆರ್ಯನ ಅನುಜ್ಞೆಯಾದರೆ ನಾವಿನ್ನು ಹೊರಡುವೆವು. ಊರ್ಮಿಳ, ನೀನಾದರೂ ಲಕ್ಷ್ಮಣನಿಗೆ ಹೇಳಬಾರದೆ? ಲಕ್ಷ್ಮಣನ್ನುಳಿದು ನಾನು ಬದುಕಬಲ್ಲದೆ? ಆ ಬದುಕು ಒಂದು ಬದುಕೆ, ಆ ಬಾಳು ಒಂದು ಬಾಳೆ. ಸೀತಾಸತಿಯನ್ನೇ ತೊರೆದಿರಲು ಶಕ್ತಿಯುಳ್ಳ ವಜ್ರ ಹೃದಯಿಗೆ ಇದು ಒಂದು ದೊಡ್ಡ ವಿಷಯವೇ. ಊರ್ಮಿಳ, ನೀನು ನನ್ನನ್ನು ಅವಹೇಳನ ಮಾಡುವೆಯಾ? ಸೀತಾ, ನಿನ್ನನ್ನು ತೊರೆದು ನಾನೆಷ್ಟು ಸುಖಿಯಾಗಿರ್ಬೇಕಂಡೆಯ. ಲಕ್ಷ್ಮಣ, ಇಂದು ನನಗೆ ಯಾರೂ ಇಲ್ಲ, ನನ್ನ ಬಳಿಯಲ್ಲಿ ಯಾರೂ ಇಲ್ಲ. ಮಹಾವೃಕ್ಷವನ್ನು ಆಶ್ರಯಿಸುವ ಲತೆಯಂತೆ ನಾನು ನಿನ್ನನ್ನು ಆಶ್ರಯಿಸಿದ್ದೇನೆ. ನೀನು ಮೇಲಿನಂತೆ ಅಚಲನು, ಆದರೂ ನಿನ್ನಲ್ಲಿ ಯಾಚಿಸುತ್ತಿದ್ದೇನೆ. ನನ್ನನ್ನು ತೊರೆಯಬೇಡ ಲಕ್ಷ್ಮಣ, ನನ್ನನ್ನು ತೊರೆದು ಹೋಗಬೇಡ. ಪ್ರಭು, ಇದಕ್ಕಿಂತಲೂ ನೂರ್ಮಡಿಯಾದ ಆರ್ಪಣಾದವನ್ನು ಕೇಳಿ ಕಲ್ಲಾಗಿ ಹೋಗಿದೆ ಹೇ ಹೃದಯ. ತುಂಬಿದ ಬಸುರಿ, ಮಗುವಿನಂತೆ ಸರಳೆ, ವರವೆಂದು ಭಾವಿಸಿ ಶಿಕ್ಷೆಯನ್ನನುಭವಿಸಲು ಸಿದ್ಧಳಾದಳು. ಸರಯೂ ನದಿ ತೀರ, ಅಲ್ಲಿ ರಥವನ್ನು ನಿಲ್ಲಿಸಿ ನಾನು ಮೂಕನಂತೆ ನಿಂತುಕೊಂಡೆ. ಮಹಾಸತಿಯು ಮಿಂದು ದಿನಕರನಿಗೆ ಸಂಧ್ಯಾ ಅರ್ಘ್ಯವನ್ನರ್ಪಿಸಿ ತೇಜೋ ಮೂರ್ತಿಯಾಗಿ ಎದುರಿಗೆ ಬಂದು ನಿಂತಳು. ಇನ್ನು ಹೊರಡೋಣವೇ ತಂದೆ ಲಕ್ಷ್ಮಣ ಎಂದಳು. ಪುಣ್ಯ ರಾಶಿಯ ಮುಂದೆ ನಿಂತ ಪಾಪದ ಕಣದಂತೆ ನಿರುತ್ತರನಾದೆ, ಕಮ್ಮನೆ ದುಂಬೇ ಉತ್ಕಂಠನಾದೆ, ಕಾರಣವನ್ನು ನಿವೇದಿಸಿದೆ. ವಜ್ರಾಘಾತದ ಹತಿಗೆ ಪಕ್ಕಾದ ಮಹಾವೃಕ್ಷದಂತೆ ನೆಲಕ್ಕುರುಳಿದಳು. ಒಂದು ಆಕ್ಷೇಪವಿಲ್ಲ, ಒಂದು ಬಿರುಮಾತಿಲ್ಲ, ಒಂದು ಕಠಿಣೋದ್ಗಾರವಿಲ್ಲ. ಇದು ರಾಘವನ ಇಚ್ಛೆಯೇ ತಂದೆ ಲಕ್ಷ್ಮಣ ಎಂದಳು. ಹೌದು ಎನ್ನಬೇಕಾಯಿತು. ನನ್ನ ಸತೀತ್ವವನ್ನು
ರಾಘವನು ಶಂಕಿಸುವನೆ? ಮೂಕ ಪಶುವಿನಂತೆ ನಿರುತ್ತರನಾಗಿ ನಿಂತುಕೊಂಡೆ. ಹಾ, ರಾಘವನ ಆಜ್ಞೆ ನನಗೆ ಪರಮ ಮಾನ್ಯ. ಚರಣದಾಸಿಯು ನಿರೂಪವನ್ನು ಶಿರಸ್ಸಿನಲ್ಲಿ ಧರಿಸಿದಳು ಎಂದು ತಿಳಿಸು. ಇನ್ನು ನೀನು ಹೊರಡು ತಂದೆ ಎಂದಳು. ತಾಯಿಯ ಮೂಕ ವೇದನೆಗೆ ಶ್ರುತಿಗೊಟ್ಟು ಅರಣ್ಯ ಪ್ರಾಂತ್ಯವೆಲ್ಲ ಮಿಡಿಯಿತು. ಗಿಡ ಮರಗಳು, ಹಕ್ಕಿ ಪಕ್ಕಿಗಳು, ಎಲೆ ಬಳ್ಳಿಗಳು ಮೊರೆಯಿಟ್ಟವು. ತಾಯಿಯ ಮೂಕ ಅಂತಸ್ತಾಪವು ಅರಣ್ಯ ಪ್ರಾಂತ್ಯವನ್ನೆಲ್ಲ ದುಃಖ ರವದಿಂದ ತುಂಬಿಟ್ಟಿತು. ಇದರಲ್ಲಿ ನನ್ನದೇನ ಅಪರಾಧ ಲಕ್ಷ್ಮಣ? ಸೀತೆಯು ನನ್ನ ಪೂರ್ತ ಮನವಿಯಲ್ಲದೆ ಅವಳ ಕೊನೆಯ ದರ್ಶನ ಲಾಭದಿಂದ ಕೂಡ ವಂಚಿತನಾಗಿರುವ ನನ್ನ ದುಃಖಕ್ಕಿದೆ. ಒಮ್ಮೊಮ್ಮೆ ದೊಡ್ಡ ಆದರ್ಶ ಸಾಧನೆಗಾಗಿ ನಮ್ಮ ಹಿತಾಹಿತಗಳ ಬಲಿದಾನವನ್ನರ್ಪಿಸಬೇಕಾಗುತ್ತದೆ. ಇದರಲ್ಲಿ ಸುಸುಖದ ಮಾತು ಎಲ್ಲಿಂದ ಬಂತು ಲಕ್ಷ್ಮಣ? ಇದು ನನ್ನ ಮಿತಬುದ್ಧಿಗೆ ಮೀರಿದ ವಿಚಾರ ಪ್ರಭು. ಆದರಿಷ್ಟು ಸತ್ಯ, ಹಿಂದೆ ಶ್ರೀರಾಮಚಂದ್ರನಿಗೆ ಇಂತಹ ಸಂದರ್ಭ ಒದಗಿದಾಗ ಆತನ ಸತಿಯು ಛಾಯಾನುವರ್ತಿನಿಯಾಗಿ ರಾಜಭೋಗಗಳನ್ನು ತ್ಯಜಿಸಿ ತನ್ನ ಪತಿಯನ್ನು ಹಿಂಬಾಲಿಸಿದಳು. ಆದ್ದರಿಂದ ಸೀತಾ ಮಾತೆಗೆ ಇಂತಹ ವಿಷಮ ಸಂದರ್ಭ ಒದಗಿರುವಾಗ ಆಕೆಯ ಪತಿಯು ರಾಜಭೋಗಗಳನ್ನು ತ್ಯಜಿಸಿ ಸತಿಯನ್ನನುಸರಿಸುವ ಔದಾರ್ಯವನ್ನೂ ತೋರಲಿಲ್ಲ. ಸೂರ್ಯವಂಶಕ್ಕೆ ತಟ್ಟಿರುವ ಕಳಂಕವನ್ನು ತೊಡೆದು ಹಾಕಲು ನಿಶ್ಚಯಿಸಿದ್ದೇನೆ. ಅಣ್ಣನು ಮಾಡಿದ ತಪ್ಪಿಗೆ ತಮ್ಮನ್ನು ಶಿಕ್ಷೆಯನ್ನು ಅನುಭವಿಸಲು ಸಿದ್ಧನಾಗಿದ್ದ. ಲೋಕವೆಲ್ಲ ಏಕಕಂಠದಿಂದ ಪರಗ್ರಹವಾಸಿದೆ ಎಂದು ಜರಿದವಳನ್ನು ಕೂಡುವುದು ಸೂರ್ಯವಂಶಕ್ಕೆ ಕಳಂಕವಲ್ಲವೇ? ಕೇಳಬೇಕಾಗಿದೆ ಅದು ದಾಶರಥಿಯ ಬಾಯಿಂದ. ಚಿಂತೆಯನ್ನು ಹೊರದೋಡ ಲಕ್ಷ್ಮಣ, ಆರ್ಯ ವಶಿಷ್ಠರು ಸೀತೆಯನ್ನೊಪ್ಪಿಸಿ ಕರೆತಡೆದು ಹೋಗಿದ್ದಾರೆ. ಈಗಾಗಲೇ ಅವರು ಅಯೋಧ್ಯಾ ಮಾರ್ಗದಲ್ಲಿರಬಹುದು. ಇದು ನಿಜವೇ? ಪವಾಡವಲ್ಲವಷ್ಟೇ? ಪವಾಡವಲ್ಲ, ಆದರೆ ಪವಾಡವೊಂದು ಆಗಬೇಕಾಗಿದೆ. ಆನಂತರವೇ ನನ್ನ ಮನಸ್ಸಿಗೆ ನೆಮ್ಮದಿ. ಮತ್ತೆ ಏನದು? ಸೀತೆಯು ಅಯೋಧ್ಯಾ ವಾಸಿಗಳಿಗೆ ಕೊನೆಯ ಪರೀಕ್ಷೆಯನ್ನು ಕೊಡಬೇಕಾಗಿದೆ. ಪರೀಕ್ಷೆಯೇ? ಎಷ್ಟು ಬಾರಿ ಅಕ್ಕನನ್ನು ಇಂತಹ ನಿರ್ದಯ ಚಿತ್ರಹಿಂಸೆಗೆ ಈಡು ಮಾಡಬೇಕೆಂದಿರುವಿರಿ? ಅಕ್ಕನ ಶೀಲವನ್ನು ಪರೀಕ್ಷಿಸುವ ಶಕ್ತಿಯಾದರೂ ನಿಮ್ಮ ಅಯೋಧ್ಯೆಯಲ್ಲಿ ಯಾರಿಗುಂಟು? ರಾಮಚಂದ್ರ, ರಾಮಚಂದ್ರ, ನೀನು ಮಾನವನಲ್ಲ, ದೇವತೆಯಲ್ಲ, ಲೋಕದ ಅನಿಶ್ಚಿತೆಯ ಮೂರ್ತಿವಂತ ರೂಪ ನೀನು. ಸರಿಯಾಗಿ ಹೇಳಿದ ಊರ್ಮಿಳಾ. ಶ್ರೀರಾಮಚಂದ್ರನಿಂದು ತನ್ನ ಪ್ರಭುತ್ವಕ್ಕಾಗಿ ಮಾನವೀಯ ಎಲ್ಲ ಸಂಬಂಧಗಳನ್ನು ನೀಗಿಕೊಂಡಿದ್ದಾನೆ. ಅದು ನಿಜವಲ್ಲ ಲಕ್ಷ್ಮಣ, ಅದು ನಿಜವಲ್ಲ. ಇನಿತು ಕಾಲವು ಸೋದರರಾಗಿ ನಿನ್ನ ಪ್ರೇಮ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ ಲಕ್ಷ್ಮಣ, ನಿನ್ನ ಪ್ರೇಮ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ನಾನಂದು ಸೀತಾ ಮಾತೆಯ ಸಲುವಾಗಿ ಸೋದರನಾಗಿ ನಿನ್ನನ್ನು ಬೀಳಿದಾಗ ನೀನು ಈ ಅಯೋಧ್ಯೆಯ ಮಹಾರಾಜನಾಗಿ ಮಾರಿ ನುಡಿದೆ. ಅಂದು ಸೋದರನು ಬೇಡಿದ ಭಿಕ್ಷೆಯನ್ನು ಸೋದರನು ನೀಡಲಿಲ್ಲ, ಇಂದೇಕೆ ನೀಡಬೇಕು ಎಂದು ನಿರೀಕ್ಷಿಸಬೇಕು. ರಾಮಚಂದ್ರ, ನೀನು ಸೋದರನಾಗಲಾರೆ, ಪತಿಯಾಗಲಾರೆ, ಪಿತನಾಗಲಾರೆ, ನೀನು ಅರಸ, ಯಾವಾಗಲೂ ಅರಸ. ನಿನ್ನ ಕಣ್ಗಳ ಮುಂದೆ ಎಲ್ಲರೂ ಪ್ರಜೆಗಳು, ಯಾರು ಬಂಧುಗಳಲ್ಲ, ಸೋದರರಲ್ಲ, ಸತಿಯಲ್ಲ. ಯಾವ ರಾಜ್ಯಕ್ಕಾಗಿ ಇಷ್ಟು ದಾಹ ಪಡುತ್ತಿರುವೆಯೋ? ಸ್ವರ್ಣ ಮೂರ್ತಿಯನ್ನು ಮರುಮಾತಿಲ್ಲದೆ ಕಾಡು ಪಾಲು ಮಾಡಲೊಪ್ಪಿದೆಯೋ? ಆ ರಾಜ್ಯವನ್ನು ಶಾಶ್ವತವಾಗಿ ಆಚಂದ್ರಾರ್ಕವಾಗಿ ಆಳು. ಆದರೆ ನನಗೆ ದರ್ಪದ ಆಳ್ವಿಕೆ ಬೇಡ. ಎಲ್ಲಿ ಪ್ರೇಮವು ಪ್ರಭುವಾಗಿ ಬಾಳುವುದೋ ಅಲ್ಲಿ ನಾನು ಊರ್ಮಿಳೆಯು ಹೋಗಿ ಬಾಳುವೆವು. ಅನೇಕ ವರ್ಷಗಳ ಕಾಲ ಸೀತಾ ಮಾತೆಯನ್ನುಳಿದು ನೀನು ಬದುಕಿದ್ದೆ, ಇನ್ನು ಮುಂದೆಯೂ ಬದುಕಿರಬಲ್ಲೆ. ಆದರೆ 14 ವರ್ಷಗಳ ಕಾಲ ನನ್ನ ಪ್ರೇಮ ನಿಧಿ ಊರ್ಮಿಳೆಯ ನಗಲಿ ನಾನಿದ್ದೆ, ಇನ್ನು ಮುಂದೆ ಇರುವ ಶಕ್ತಿಯಿಲ್ಲ. ಪ್ರಭು, ಈ ಸಾಮಾನ್ಯ ಪ್ರಜೆಗೆ ವಿನಿಮಯವಾಗಿ ರಾಜ್ಯವಿಲ್ಲ,
ರಾಜ್ಯವನ್ನು ಸಾಮ್ರಾಜ್ಯವನ್ನಾಗಿಸಬೇಕೆಂಬ ಬಯಕೆಯೂ ಇಲ್ಲ. ಅಪ್ಪಣೆ ಕೊಡು ಪ್ರಭು, ನಾವು ಹೋಗಿ ಬರುತ್ತೇವೆ. ಅಚಲ ಅನುರಾಗವನ್ನು ಎಲ್ಲರಿಂದಲೂ ದೊರಕಿಸಿಕೊಂಡಿರುವೆ. ಧನ್ಯ ಸೀತಾ, ನೀನೇ ಧನ್ಯ. ಬಾರೆ ಭಾಮಿನಿ ಮಣಿ ನೀರೆ ರಾಮ ಬಾರೆ ಭಾಮಿನಿ ಮಣಿ ನೀರ ರಾಮ ನರಗಿನಿ ಸೈರಿ ಪೇನಾ ಎಂತುರಾಣಿ ಸೀತಾ ಸೈರಿ ಪೇನಾ ಎಂತುರಾಣಿ ಸೈರಿ ಪೇನಾ ಎಂತುರಾಣಿ ನೀರ ಮಂಜುಳ ಕೋಕಿಲವಾಣಿ ನೀರ ಮಂಜುಳ ಕೋಕಿಲವಾಣಿ ಭೂಮಿ ಜಾತೆ ಬಾಮೆ ಸೀತೆ ಶ್ರೀ ಮನೋಜ್ಞಾರಿತೆ ಸೀತಾ ಮಗು ಸಿಂಹಾಸನ ತೊಟ್ಟಿ ದಶರಥ ಮಹಾರಾಜರ ಕಿರೀಟ ಧಾರಣೋತ್ಸವ ದಿನದಿಂದಲೂ ನನಗಿದರ ಪರಿಚಯವಿದೆ. ಈ ತೊಟ್ಟಿಯ ಒಂದೊಂದು ಭಾಗವು ನನಗೆ ಸುಂದರ ನೆನಪುಗಳನ್ನು ತರುತ್ತದೆ. ಅಲ್ಲಿ ನೋಡು, ಸೂರ್ಯವಂಶದ ಅರಸರ ಸಿಂಹಾಸನ ಅಮೂಲ್ಯ ರತ್ನಾದಿಗಳಿಂದ ಕೆತ್ತಿ ಮಾಡಲ್ಪಟ್ಟದ್ದು. ಅದರ ಸೇವೆ ಭಾಗ್ಯ ನಿನಗೆ ಲಭಿಸಿದೆ. ಯುಕ್ತ ರೀತಿಯಿಂದ ನಿರ್ವಹಿಸುವುದು ನಿನ್ನ ಪುಣ್ಯ ವಿಶೇಷ. ಆರ್ಯನ ಆಶೀರ್ವಾದ. ಆರ್ಯ, ತಪ್ಪಾಗದಿದ್ದಲ್ಲಿ ಒಂದು ಮಾತನ್ನು ಕೇಳಲೆ? ಅಗತ್ಯವಾಗಿ ಕೇಳು ಕಂಚಿಕಿ. ತಾವು ಕೆಲಸದಿಂದ ನಿವೃತ್ತರಾದದ್ದೇಕೆ? ಮುಟ್ಟಿನ ಮುದುಕನಾದರೂ ಇನ್ನೂ ದುಡಿಯಬೇಕೆನ್ನಿವೆಯಾ? ನಿನ್ನಂತ ಹರೆಯದವರಿಗೆ ರಾಜಸೇವೆಯ ಭಾಗ್ಯ ದೊರೆಯುವುದು ಬೇಡವೇ? ನನ್ನಂತಹ ಹರೆಯದವರು ಬಯಸುವ ಪದವಿ ಇದಲ್ಲವಲ್ಲ. ಆರ್ಯನಂತಹ ನುರಿತ ಪ್ರಭುನಿಷ್ಠ ಸೇವಕರು ಮಾತ್ರ
ಈ ಸ್ಥಾನಕ್ಕೆ ಯೋಗ್ಯರು. ನೀನು ಕೆಲ ಕಾಲದಲ್ಲಿ ನುರಿತ ಪ್ರಭುನಿಷ್ಠ ಸೇವಕನೇ ಆಗುವೆ. ಅವಕಾಶವೇ ದೊರೆಯದಿದ್ದರೆ ಅನುಭವದ ಲಾಭ ದೊರೆಯುವುದಾದರೂ ಹೇಗೆ? ಸತ್ಯ ಸತ್ಯ ಆರ್ಯ. ಇದೇನಿದು? ಇದು ಅಮ್ಮನವರ ಮೂರ್ತಿಯಲ್ಲವೇ? ಹೌದು. ಅದಕ್ಕೇಕಿಷ್ಟು ಆಶ್ಚರ್ಯ ಪಡುವೆ? ಅಮ್ಮನವರು ಬದುಕಿರುವಾಗಲೇ ಅವರ ಮೂರ್ತಿಯನ್ನು ಮಾಡಿಸುವುದೇ? ಪ್ರಭುಗಳ ಅನ್ಯಾದೃಶ್ಯ ಪ್ರೇಮವೂ ಆಗಿದೆ. ಮಹಾರಾಣಿಯವರು ಸದಾಕಾಲವೂ ಬಳಿಯಲ್ಲೇ ಇರಬೇಕೆಂದು ಅವರು ಬಯಸುತ್ತಾರೆ. ಹಾಗಾದರೆ ಅಮ್ಮನವರನ್ನು ಅರಣ್ಯಕ್ಕೆ ಕಳಿಸಿದ್ದು ಎದಕ್ಕೆ? ಅಧಿಕವಾಯಿತು ಪ್ರಸಂಗ. ರಾಜಸೇವಕರು ರಾಜರ ನಡೆನುಡಿಗಳನ್ನು ಚರ್ಚಿಸಬಾರದು ಕಂಡೆಯ. ಇದು ಹರಟೆಯ ಮಲ್ಲನಾದ ನೀನು ಕಲಿಯಬೇಕಾದ ಮೊದಲನೇ ಪಾಠ. ಈಗಾಗಲೇ ಬೇಕಾದಷ್ಟು ವೇಳೆಯನ್ನು ಹಾಳು ಹರಟೆಯಲ್ಲೇ ಕಳೆದಿರುವೆ. ಇನ್ನಾದರೂ ನಿನ್ನ ನಿತ್ಯ ವಿಧಿಯನ್ನಾರಂಭಿಸು. ಬರುತ್ತೇನೆ. ಆಗಲಿ ಆರ್ಯ. ಕಂಚುಕಿ, ಬರುತ್ತೇನೆ. ಹಾಗೆ ಆಗಲಿ, ಬರುತ್ತೇನೆ. ನೀನೆಯೋ ಹೊಸ ಕಂಚುಕಿ? ಹೌದು ಮಹಾಸ್ವಾಮಿ. ಇಷ್ಟು ಹೊತ್ತು ನಿನ್ನ ಸಂಗಡ ಮಾತನಾಡುತ್ತಿದ್ದವರಾರು? ನಿವೃತ್ತನಾದ ನಮ್ಮ ಹಳೆಯ ಕಂಚುಕಿ ಅಲ್ಲವೇ? ಹೌದು ಮಹಾಸ್ವಾಮಿ. ಅವನಿಗೆ ಇಲ್ಲೇನು ಕೆಲಸ? ಚಿಂತೆ ಇಲ್ಲ, ಇಂತಹ ಸ್ವಚ್ಛಂದ ವರ್ತನೆಯು ಪುನಃ ಸಂಭವಿಸದಿರಲಿ. ನೀನು ಹೊರಡಬಹುದು. ನನ್ನ ಮಹದಾಗ್ರಹವನ್ನು ಎದುರಿಸಿ ನಿನ್ನ ದರ್ಶನಕ್ಕೆಂದು ಬಂದನಲ್ಲವೇ ಆ ವೃದ್ಧ ಕಂಚುಕಿ. ಸೀತಾ, ನೀನು ಮಾನವಿಯಲ್ಲ, ಸಾಕ್ಷಾತ್ ದೇವತೆಯಾಗಿರುವೆ. ಕ್ಷಮಾಶೀಲೆ, ಪ್ರೇಮ ಮಂದಿರೆ, ಈ ನಿರ್ಭಾಗ್ಯ ರಾಮನು ಮತ್ತೆ ನಿನ್ನನ್ನು ಕಾಣುವನೆ. ಸೀತಾ, ನೋಡು, ಈ ಮಯೂರಾಸನವು ಶೂನ್ಯ ಪೀಠದಂತಿದೆ. ಅಯೋಧ್ಯೆಯು ನಿರ್ಜನ ವನದಂತೆ ಭಯಂಕರವಾಗಿದೆ. ಇಂದು ಮತ್ತೆ ನನ್ನ ಹೃದಯವು ಗಂಭೀರ ಗುಹೆಯಂತೆ ನಿನ್ನ ಹೆಸರನ್ನು ಜಪಿಸುತ್ತಲಿದೆ. ಇದೊಂದು ಬಾರಿ, ಒಂದೇ ಒಂದು ಬಾರಿ ಅಯೋಧ್ಯೆಯ ಪ್ರಜರ ಪರೀಕ್ಷಾ ಪಿಪಾಸೆಯನ್ನು ಪೂರೈಸಿಬಿಡು. ನಂತರ ಭರತನಿಗೆ ರಾಜ್ಯವನ್ನೊಪ್ಪಿಸಿ ನಾನು ನಿನ್ನ ಅನುವರ್ತಿಯಾಗುವೆ. ನಮ್ಮ ಕುಮಾರರ ಮುದ್ದು ಮಾತಿನ ಬೆಳದಿಂಗಳಲ್ಲಿ ಇಬ್ಬರೂ ನಲಿವಿ ನಿಂತಿರೋಣ. ಈ ಜಗತ್ತಿನ ಜಂಜಡವನ್ನೆಲ್ಲ ತೊರೆದು ಮರೆತು ಪಂಚವಟಿಯ ಸೀತಾರಾಮರಾಗೋಣ. ಸೀತಾರಾಮರಾಗೋಣ. ಏನದು? ಆರ್ಯ ವಶಿಷ್ಠರು ದಯಮಾಡಿಸಿದ್ದಾರೆ, ತಮ್ಮ ಸಮಯವನ್ನು ನಿರೀಕ್ಷಿಸುತ್ತಿದ್ದಾರೆ. ಬೇಗ ಬೇಗ ಬಳಕೆ ಬರಮಾಡು. ಸೀತಾ ಸೀತಾ, ವಶಿಷ್ಠರೊಂದಿಗೆ ಯಾವ ವಸುವಿಯನ್ನು ಕಳುಹಿಸಿರುವೆ? ಪೂಜ್ಯರಿಗೆ ಅಭಿನಂದಿಸುವನು. ಪೀಠವನ್ನು ಅಲಂಕರಿಸಬೇಕು. ತಡೆ ಆಯುಷ್ಮಂತ, ಸಿಂಹಾಸನವನ್ನು ಸ್ಪರ್ಶಿಸಬೇಡ. ಏತಕ್ಕಾಗಿ? ನೀನು ಮೈಲಿಗೆ ಕೊಂಡಿರುವೆ. ಮೈಲಿಗೆ? ಮೈಲಿಗೆ ಎಂದರೇನು ಗುರುದೇವ? ಆಯುಷ್ಮಂತನು ಅಧೀನನಾಗಬಾರದು.
ಹಾಗೆಂದರೆ ವಜ್ರಾಘಾತವನ್ನು ಮೇರುವಲ್ಲದೆ ಕ್ಷುಲ್ಲಕ ಪರ್ವತಗಳು ತಡೆಯಬಲ್ಲವೆ. ಅಂದರೆ ಜಾನಕಿಯು ಅನಂತ ಶಾಂತಿಯ ಪಲ್ಲಂಗದಲ್ಲಿ ಪವಡಿಸಿದ ರಾಮಚಂದ್ರ. ಕೊನೆಗೆ ಜಾನಕಿಯೂ ನನ್ನನ್ನು ದೂರ ಮಾಡಿದಳೆ. ಹೇಗಾಯಿತು ಆಚಾರ್ಯ? ನಿನ್ನ ವಿರೂಪವನ್ನು ನಿರೂಪಿಸಿದೆ. ಜಾನಕಿಯು ದುಃಖಪೂರ್ಣರಾಗಿ ರಘುಕುಲ ಚಂದ್ರನಿಗೆ ನನ್ನ ಸತೀತ್ವದಲ್ಲಿ ಇನ್ನೂ ಸಂಶಯವೇ. ತಾಯಿ ವಸುಂಧರೇ, ರಕ್ಷಿಸು ರಕ್ಷಿಸು ಎಂದು ಶರಣಾಘಾತಕ್ಕೀಡಾದ ಕದರೆಯಂತೆ ನರಕುರುಳಿದ ಆರ್ಯ ವಾಲ್ಮೀಕಿಗಳು ನಾವು ಹೋಗಿ ಉಪಚರಿಸಿದವು. ಆ ವೇಳೆಗಾಗಲೇ ಆ ಮಹಾಸತಿಯು ಇಹಲೋಕದ ಸರ್ವಸಂಗವನ್ನು ಪರಿತ್ಯಾಗ ಮಾಡಿ ನಿನ್ನನ್ನು ನಾನೇ ಕೈಯಾರೆ ಕೊಂದನಲ್ಲವೆ. ನನಗೆ ಕ್ಷಮೆಯುಂಟೆ, ಶಾಂತಿಯುಂಟೆ, ಮುಕ್ತಿಯುಂಟೆ. ಉಂಟು ರಾಘವ, ಉಂಟು. ಶ್ರೀರಾಮಚಂದ್ರನು ಎಂದಿಗೂ ಆದರ್ಶ ಪತಿಯಾಗಲು ಸಾಹಸ ಪಡಲಿಲ್ಲ, ಆದರ್ಶ ಪ್ರಭುವಾಗಲು ಎಣಿಸಿದ್ದನು. ನಿನ್ನ ಗುರಿಯನ್ನು ನೀನು ಸಾಧಿಸು. ರಾಮನ ಪ್ರಭುತ್ವವು ಲೋಕಕ್ಕೆ ಮಾದರಿಯಾಗಲಿ, ಲೋಕಕ್ಕೆ ಮಾದರಿಯಾಗಲಿ. ನಾಳಿನ ಜಗತ್ತಿನ ಪ್ರಭು ರಾಮನಲ್ಲ ಆಚಾರ್ಯ, ರಾಮನಲ್ಲ. ಅನಂತತೆಯ ತೊಟ್ಟಿಲಿನಲ್ಲಿ ಮಲಗಿ ಆದಿಶೇಷನಿಂದ ಜೋಗುಳವನ್ನು ಪಾಡಿಸಿಕೊಳ್ಳುತ್ತಿರುವ ಆ ನನ್ನ ಪ್ರೇಮ ಮೂರ್ತಿ ಜಾನಕಿಯಾಗಿದ್ದಾರೆ. ಅವಳ ಸಾಮ್ರಾಜ್ಯದಲ್ಲಿ ರಾಮನೂ ಒಬ್ಬ ದೀನ ಪ್ರಜೆ. ಲಕ್ಷ್ಮಣನು ಈ ಮೊದಲೇ ಕಂಡ ಸತ್ತು ಬಂದು ಇಂದು ನಾನು ಕಾಣುತ್ತಿದ್ದೇನೆ.